ಹಾಯ್, ನಮಸ್ಕಾರ ಎಲ್ಲರಿಗೂ. ಆಲ್ ಇನ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೇಗ ಹೇಗೆ ಮಲಗಬೇಕು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನು ವಿಚಾರ ಅಂದರೆ, ನನ್ನ ಹಿಂದಿನ ವೀಡಿಯೋಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದೀರ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಮಾಡುವ ಪ್ರತಿಯೊಂದು ವಿಡಿಯೋಗೂ ತುಂಬಾ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನನ್ನ ಪರ್ಸನಲಿ ನಾನು ತೊಗೊಂಡಿರೋದು ಏನಪ್ಪ ಅಂತ ಹೇಳಿದ್ರೆ, ನಾನು ತುಂಬಾ ನಿದ್ದೆ ಮಾಡಿಸಿಟ್ಟು. ಫಸ್ಟು ನಾನು ತುಂಬಾ ನಿದ್ದೆ ಮಾಡ್ತಾ ಇದ್ದೆ. ಹಿಂಗೆ ಅಂದರೆ, ನೈಟೆಲ್ಲ ಮೊಬೈಲ್ ನೋಡ್ತಾ ಇದ್ದೆ, ಬೆಳಗ್ಗೆಲ್ಲ ಮಲಗ್ತಾ ಇದ್ದೆ, ಹಂಗೆ ಮಾಡ್ತಾ ಇದ್ದೆ. ಮತ್ತು ಏನು ಅಂದರೆ, ಎಲ್ಲ ಮತ್ತೆ ಮನೆಯಲ್ಲೆಲ್ಲ ಬೇಜಾರಾಗೋದು, ಬೈಯೋದು, ಹಂಗೆಲ್ಲ ಆಗೋಯ್ತಾ. ಮತ್ತು ನಾನು ಬೇಗ ಇದ್ರೊಳಗೆ ಸ್ಟಾರ್ಟ್ ಮಾಡಿದೆ ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟೇ ಬೇಗ ಎದ್ದೊಳ್ಬೇಕು, ಬೇಗ ಮಲಗಬೇಕು ಅಂದರೆ ಅದು ಆಗೋದೇ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಫಸ್ಟ್ ಸ್ಟೆಪ್ ಬಂದು ಮಲಗೋಕ್ಕಿಂತ ಮುಂಚೆ ಒಂದು 2-3 ನಿಮಿಷ ಧ್ಯಾನ ಮಾಡಬೇಕು ಫ್ರೆಂಡ್ಸ್. ಧ್ಯಾನ ಮಾಡಿದ್ರೆ ಆಟೋಮೆಟಿಕ್ ನಿದ್ದೆ ಬರುತ್ತೆ, ಬಂದೇ ಬರುತ್ತೆ. ಅದನ್ನು ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಬಂದರೂ ಬರ್ಬೋದು. ಮತ್ತು ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮಲಗೋಕ್ಕಿಂತ ಮುಂಚೆ ನೀರು ಕುಡಿದು ಮಲಗಬೇಡಿ. ಊಟ ಮಾಡಿರ್ತೀರಲ್ಲ, 1 ಅವರ್ ಗ್ಯಾಪ್ ಕೊಡಿ. 1 ಅವರ್ ಗ್ಯಾಪ್ ಕೊಟ್ಟಮೇಲೆ ನೀರು ಕುಡಿದು ಮಲಿಕೊಳ್ಳಿ. ಇಲ್ಲಾಂದರೆ ಈಗ ಮಲ್ಗೋಕ್ಕೆ ಹೋಗ್ತಾ ಇರ್ತೀರ, ಅವಾಗ ನೀರು ಕುಡಿದು ಮಲಗಿದ್ರೆ ನಿಮಗೆ ವಾಶ್ರೂಮ್ ಬರುತ್ತೆ, ಮತ್ತೆ ಎಚ್ಚರಿಕೆ ಆಗಿಬಿಡುತ್ತೆ. ಅವಾಗ ನೀವು ಮತ್ತೆ ಬೆಳಗ್ಗೆ ಎದ್ದೊಳಕ್ಕೆ ನಿಮ್ಗೆ ಆಗಲ್ಲ. ಸರಿನಾ, ಬೇಗ ಮಲಗೋದು ಈ ಥರ. ಮತ್ತು ಬೇಗ ಎದ್ದೊಳಕ್ಕೆ ಹೋದರೆ ನಿಮಗೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಮತ್ತು ಇನ್ನೊಂದು ಪಾಯಿಂಟ್, ಕಾಮಿಡಿ ವೀಡಿಯೋಸ್ನ ನೋಡಿ. ಮತ್ತು ಯಾವುದೇ ಥರದ ಬೇಜಾರಿನ ವೀಡಿಯೋ ನೋಡೋಕೆ ಹೋಗಬೇಡಿ. ಮತ್ತು ಅಳ್ಕೊಂಡು ಮಲಗಬೇಡಿ ರಾತ್ರಿ ಹೊತ್ತು. ಅವಾಗ ಏನಾಗ್ಬಿಡುತ್ತೆ, ನಿಮ್ಮ ಮೈಂಡ್ ತುಂಬಾ ಡಿಪ್ರೆಸ್ಡ್ ಆಗಿಬಿಡುತ್ತೆ, ನಿಮ್ಗೆ ನಿದ್ದೆ ಬರೋದೇ ಇಲ್ಲ. ಅದಕ್ಕೆ ಮಲಗೋಕ್ಕಿಂತ ಮುಂಚೆ ಕಾಮಿಡಿ ವೀಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನಿಮ್ಗೆ ಹಂಗೂ ನೋಡಬೇಕು ಅಂದರೆ ನಾನೊಂದೆರಡು ಲಿಂಕ್ ಹಾಕ್ತೀನಿ, ಆ ಲಿಂಕ್ ನೋಡಿ, ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಒಬ್ಬೊಬ್ರಿಗೆ ಅನಿಸುತ್ತೆ, ಯೋ ಬಿಡಪ್ಪ ಯಾವಾಗಲೂ ಇದ್ದಿದ್ದೆ. ಯಾವುದೇ ಥರದ ಟೆನ್ಷನ್ ನಿಂತ್ಕೊಂಡು ನಿದ್ದೆ ಮಾಡೋಕೆ ಹೋಗ್ಬಿಡಿ ಫ್ರೆಂಡ್ಸ್. ರಾತ್ರಿ ಹೊತ್ತು ನಿಜವಾಗ್ಲೂ ನಿದ್ದೆ ಬರೋಲ್ಲ. ನೀವೇನಾದರೂ ಟೆನ್ಷನ್ಸ್ ಇರಲಿ, ಬೆಳಗ್ಗೆ ಅದನ್ನ ನಾನು ನೋಡ್ಕೊತೀನಿ, ಈಗಿನ ದಿನ ಎಷ್ಟಿದೆ ಅನ್ನೋದನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಬಿಡಿ. ಸರಿನಾ, ಹಂಗೆ ಮಾಡ್ಕೊಂಡು ನೀವು ನಿದ್ದೆ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ನಿದ್ದೆ ಬರುತ್ತೆ. ಫಸ್ಟ್ ನೀವು ಧ್ಯಾನ ಮಾಡಬೇಕು, ಆಮೇಲೆ ಮಲಗೋಕ್ಕಿಂತ 1 ಅವರ್ ಮುಂಚೆನೇ ನೀವು ಅಲ್ಲಿ ನೀರನ್ನ ಕುಡಿದು ವಾಶ್ರೂಮ್ಗೆ ಹೋಗಿ ಬಂದೇ ನಿದ್ದೆ ಮಾಡಬೇಕು. ವಾಶ್ರೂಮ್ಗೆ ಹೋಗಿ ಬಂದು ನಿದ್ದೆ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ನಿದ್ದೆ ಬರುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತೀರ. ನೀವು ಮಲಗಿರ್ತೀರ, ಮತ್ತೆ ಎಚ್ಚರಿಕೆ ಆಗುತ್ತೆ, ಮತ್ತು ವಾಶ್ರೂಮ್ಗೆ ಹೋಗ್ತೀರ, ನಿದ್ದೆ ಬರೋಲ್ಲ, ಮತ್ತೆ ಫೋನ್ ಹಿಡ್ಕೊತೀರ. ಹಾಗಾಗಿ ನಿಮ್ಗೆ ನಿದ್ದೆನೂ ಬರೋಲ್ಲ, ನಿದ್ದೆ ಎಚ್ಚರಿಕೆನೂ ಆಗೋಲ್ಲ, ಎರಡು ನಿಮಗೆ ಮರ್ಜಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನೀವು ಮಲಗೋಕ್ಕಿಂತ ಮುಂಚೆ ಇವೆರಡು ಕೆಲಸ ತಪ್ಪದೇ ಮಾಡಿ. ಮತ್ತು ಏನಂದರೆ, ನಾನು ಹೇಳಿದ್ನಲ್ಲ, ನೀವು ಜೋಕ್ಸ್ ನೋಡಿ, ಜೋಕ್ ತುಂಬಾ ಖುಷಿ ಖುಷಿಯಾಗಿರುತ್ತೆ ಮೈಂಡ್. ಈಗ ನೋಡಿ, ಈಗ ಮಜಾ ಭಾರತ, ಮಜಾ ಟಾಸ್ ನಾವು ನೋಡ್ತಾ ಇದ್ದೀವಲ್ವ ಟಿ ವಿನಲ್ಲಿ, ಎಷ್ಟೊಂದು ನೋಡ್ತಾ ಇದ್ದೀವಿ. ಅದರಲ್ಲಿ ನೋಡ್ಕೊಂಡು ನಾವು ಬಂದು ಮಲಗ್ತೀವಿ. ಸಾಟರ್ಡೆ ಸಂಡೇಸೆ ನೀವು ನೋಡ್ಬೋದು, ಟಿ ವಿ ನೋಡ್ಬಿಟ್ಟು ಬಂದು ಮಲಗ್ತೀವಿ, ಆಟೋಮೆಟಿಕ್ ನಿದ್ದೆ ಬರುತ್ತೆ. ಸರಿ, ಯಾಕಂದರೆ ನಮ್ಮ ಮೈಂಡ್ ಆಲೆ ಅದು ತೊಗೊಂಬಿಟ್ಟಿರುತ್ತೆ, ನಾವು ನಿದ್ದೆ ಮಾಡಬೇಕು ಅನ್ಸುತ್ತೆ, ನಿದ್ದೆ ಮಾಡಿಬಿಡ್ತೀವಿ. ನೀವು ಹಂಗೆ ಮಾಡ್ಕೊಂಡು ಮಲಗಿದ್ರೆ ಮಾತ್ರ ನಿದ್ದೆ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲ ಅಂದರೆ ನಿಜವಾಗ್ಲೂ ನೀವು ನಿದ್ದೆ ಮಾಡೋಕ್ಕಾಗಲ್ಲ. ಏನು ಅಂದರೆ, ಬಿಡಪ್ಪ ಮಲಗೋಣ, ಆಮೇಲೆ 2 ಗಂಟೆ ಆಗುತ್ತೆಯೋ, ಮಲಗಲೇಬೇಕಂತ ಬಲವಂತದಿಂದ ಮಲಗ್ತೀರ, ಬಲವಂತದಿಂದ ಮಲಗೋಕ್ಕೆ ಆಗಲ್ಲ. ಸರಿನಾ, ನೀವು ನಿದ್ದೆ ಮಾಡಬೇಕು ಅಂದರೆ ನಿಮ್ಮ ಮೈಂಡಿಗೆ ಪ್ರೆಷರ್ ಕೊಟ್ಟು ನೀವು ನಿದ್ದೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋ ಟಿಪ್ನ ನಾನು ಫಾಲೋ ಮಾಡಿದ್ದೀನಿ, ಹಂಗಾಗಿ ನಾನು ನಿಮಗೂ ಹೇಳ್ತಿದ್ದೀನಿ, ಇಷ್ಟ ಆದರೆ ನೀವು ಇದನ್ನ ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ನೋಡ್ತಾ ಇರ್ಬೋದು ಹೋಗ್ಬೋದಾದರೆ ಅದು ಹಾಳು ಮಾಡಿರುತ್ತೆ. ಇಷ್ಟರಿಂದ ಇಷ್ಟು ಗಂಟೆ ತನಕ ನೋಡ್ಕೊಂಡು ನೀವು ಇರ್ಬೋದು. ನೀವು ಹಂಗೇನು ಮಾಡಿ ನೋಡ್ಕೊಂಡಿದ್ದು, ಈಗ ನಾವೇ ತಗೊಳ್ಳಿ, ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ನೋಡ್ಕೊಂಡು 2 ಗಂಟೆ 3 ಗಂಟೆ ಆದರೂ ನಮ್ಗೆ ಎಚ್ಚರಾಗ್ತಾ ಇರಲಿಲ್ಲ. ಆ ಥರ ಆಗ್ತಿತ್ತು ಫ್ರೆಂಡ್ಸ್. ಇವಾಗೇನು ಅಂದರೆ, ಇವಾಗ ನಿಮ್ಮ ಕೂಲಾಗಿರಿ, ಕೂಲಾಗಿ ಮಲಗಿ, ಎಲ್ಲರಿಗೂ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.